ನಮ್ಮ ವಿಧಾನದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಅವರು ಕರ್ತವ್ಯ ಮಾಡ್ತಾ ಇದ್ದಾರೆ. ಇಟ್ ಈಸ್ ಇಸ್ ಡ್ಯೂಟಿ, ಇಟ್ ಈಸ್ ದಿ ಡ್ಯೂಟಿ ಆಫ್ ಎ ಆನರಬಲ್ ಲೀಡರ್ ಆಫ್ ದಿ ಅಪೋಸಿಷನ್ ಟು ವಿಸಿಟ್ ಆಲ್ ದಿ ಎಫೆಕ್ಟೆಡ್ ಏರಿಯಾಸ್ ಇನ್ ದಿಸ್ ಕಂಟ್ರಿ, ಇನ್ ದಿ ಸ್ಟೇಟ್, ಟು ಟೆಲ್ ದಿ ಚೀಫ್ ಮಿನಿಸ್ಟರ್, ಟು ಟೆಲ್ ದಿ ಗವರ್ನಮೆಂಟ್ ಇಂಥ ಅನ್ಯಾಯ ಆಗಿದೆ, ಹೋಗಿ ಭೇಟಿ ಕೊಟ್ಟು ಅಂತ ಮಾಡಬೇಕು. ಅದನ್ನ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಅಂದರೆ ಬೊಮ್ಮಾಯಿ ಸಾಹೇಬ್ರೆ, ಕಟೀಲ್ ಸಾಹೇಬ್ರೆ, ಇಡೀ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಕರೆ ಕೊಟ್ಟು ಈಗ ಅವರವರವರೇ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ನಾನು ಮಾಹಿತಿ ಎಲ್ಲ ಪಡ್ಕೊಳ್ತಾ ಇದ್ದೀನಿ, ನಾವು ಯಾರಿಗೂ ಏನು ಮಾಡಿ ಅಂತ ಹೇಳಲಿಲ್ಲ. ಅಫಿಷಿಯಲ್ ಆಗಿ ನಾನು ಅನೌನ್ಸ್ಮೆಂಟ್ ಮಾಡಿ ಯಾವ್ಯಾವ ಮಂತ್ರಿಗಳು ಎಲ್ಲೆಲ್ಲಿ ಕಾರ್ಯಕ್ರಮವನ್ನು ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದು ಲಂಚದ ಸರ್ಕಾರ, 40% ಕಮಿಷನ್ ಸರ್ಕಾರ, ಈ ರೀತಿ ಜನರಿಗೆ ಅನ್ಯಾಯ ಆಗಿದೆ, ರೈತರಿಗೆ ಗೊಬ್ಬರ ಕೊಟ್ಟಿಲ್ಲ, ಪ್ರತಿಯೊಂದು ಕೆಲಸಕ್ಕೂ ಲಂಚ ಹೊಡಿತಾ ಇದ್ದೀರಿ, ಎಲ್ಲ ಅರೆಸ್ಟ್ಗಳು ಆಯ್ತಾ ಇದ್ದಾವೆ, ಬೆಳಗ್ಗೆ ಸಾಯಂಕಾಲ ಸಬ್ ಇನ್ಸ್ಪೆಕ್ಟರ್ ಲಂಚ ಹೊಡೆದ್ರಿ, ಇಂಜಿನಿಯರ್ ಲಂಚ ಹೊಡೆದ್ರಿ, FDA ಲಂಚ ಹೊಡೆದ್ರಿ ಅಂಥೇಳಿ ನಮ್ಮ ಜನರು ಅದೇ ಕಪ್ಪಾವುಟ ಇಟ್ಕೊಂಡು ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಡ್ಡಿ ಮಾಡಲಿಕ್ಕೆ ನಾವು ಹೊರಟ್ರೆ ನಿಮ್ಮ ಕಾನೂನು ವ್ಯವಸ್ಥೆ ಏನಾಗ್ಬೋದು? ನೀವೇ ಹೇಳ್ತಾ ಇದ್ರಿ ಮಾರಲ್ ಪೊಲೀಸಿಂಗ್ ಏನು ತಪ್ಪೇನಿದೆ ಅಂತ ಹೇಳಿದ್ರಿ. ಹಿಂದೆ ಯಾರ ಪೊಲೀಸ್ ಅವ್ರು ಬಟ್ಟೆ ಚೇಂಜ್ ಮಾಡ್ಕೊಳಕ್ಕೇನೋ ಅದನ್ನು ಅದಕ್ಕೂ ಕೂಡ ನೀವೇನು ಮಾಡಲಿಲ್ಲ. ಸೊ ಅದಕ್ಕೆ ನಾನು ಇವತ್ತು ನಿಮ್ಗೆ ಹೇಳ್ತಾ ಇರೋದಿಷ್ಟೇ, ನಿಮ್ಮ ಕಾರ್ಯಕರ್ತರನ್ನ ನಿಯಂತ್ರಣ ಇಟ್ಕೊಂಡ್ರೆ ಸರಿ, ನೀವು ನಿಯಂತ್ರಣ ಇಳದೆ ನಮಗೆ ನಮ್ಮ ಜವಾಬ್ದಾರಿಗೆ ಏನಾದ್ರು ಅಡ್ಡಿ ಪಡೋದಾದ್ರೆ ದೇರ್ ಬಿ ನೋ ಆಪ್ಷನ್. ದಿ ಕಾಂಗ್ರೆಸ್ ಪಾರ್ಟಿ ಯಾವ ಮಂತ್ರಿ ನಿಮ್ಮ ಕಾರ್ಯಕ್ರಮನೂ ಸೇರ್ಕೊಂಡು ನಮ್ಮದೇ ಆದಂತಹ ಪ್ರತಿಭಟನೆಯನ್ನು ನಾವು ರೂಪಿಸಬೇಕಾಗ್ತದೆ. ಈಗಾಗಲೇ ಪ್ರತಿಭಟನೆಗಳಲ್ಲಿ 30-40 ಕೇಸ್ಗಳನ್ನು ಹಾಕಿದ್ದೀರಾಗಲಿ ಬೇಕಾದಷ್ಟು ಹಾಕಿದ್ದೀರಿ, ನಾವೇನು ಎದುರುಕೊಳ್ಳಿಲ್ಲ, ನಿಮ್ಮ ಕೇಸ್ಗೆ ಎದುರುಕೊಳ್ಳಿಲ್ಲ. ಪಾದಯಾತ್ರಾ ಸಂದರ್ಭದಲ್ಲೂ ಮೇಕೆದಾಟ್ ಪಾದಯಾತ್ರದಲ್ಲೂ ನಾವು ಎದುರುಕೊಳ್ಳಿಲ್ಲ, ಕೇಸ್ ಹಾಕಿಸ್ಕೊಂಡಿದ್ದೀವಿ. ನಿಮ್ಮ ನಾಯಕರುಗಳ ಮೇಲೆ ಇರೋ ಕೇಸ್ಗಳೆಲ್ಲ ವಿಡ್ರಾ ಮಾಡಿದ್ದೀವಿ, ನೀವೇನು ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಅದೇ ಕಾಲ ನಮಗೂ ಬರ್ತದೆ. ಸೊ ಆದರೆ ಇದನ್ನು ಇಲ್ಲಿಗೆ ಮುಟಕ್ಕೆ ಮಾಡಲಿಲ್ಲ ಅಂದರೆ ನಾನು ನಾಳೆ ಇವತ್ತು ಚಿತ್ರದುರ್ಗದಲ್ಲಿದ್ದೀನಿ, ಮಂಡ್ಯಕ್ಕೆ ಹೋಗ್ತೀನಿ, ರೂಟ್ ನೋಡ್ತಾ ಇದ್ದೀನಿ, ನಾನೇ ಬಂದು ನಾನೇ ಖುದ್ದಾಗೆ ನಮ್ಮ ನಾಯಕರುಗಳ ಹತ್ರ ಕೂತ್ಕೊಂಡು ಸಮಾಲೋಚನೆ ಮಾಡಿ ಯಾವ ಮಂತ್ರಿ ಕೂಡ ಸರ್ಕಾರದ ಆಚರಣೆಗಳಾಗಲಿ ಸರ್ಕಾರದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಡ್ಡಿ ಉಂಟು ಮಾಡಬೇಕಾದ್ದು, ಪ್ರತಿಭಟನೆ ವ್ಯಕ್ತಪಡಿಸಬೇಕಾದ್ದು, ಅದೇ ಕಪ್ಪಾಟವನ್ನು ನಿಮಗೆ ತೋರಿಸಬೇಕಾದಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅನಿವಾರ್ಯತೆ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಈ ಚಳ್ಳಕೆರೆ ಮುಖಾಂತರ ತಮಗೆ ತಮ್ಮ ಕಾರ್ಯಕರ್ತರಿಗೆ ನಮ್ರತೆಯಿಂದ ನನ್ನ ಸಂದೇಶವನ್ನು ಕಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದು DK ಶಿವಕುಮಾರ್ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ. ಅವರು ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಹೊಟ್ಟೆ ಹೊಡೆದಿರೋದೇ ಕಾಂಗ್ರೆಸ್ ಕಾರ್ಯಕರ್ತರು, BJP ಅವರಲ್ಲ, ಪರಿವಾರದವರಲ್ಲ. ಫಸ್ಟು ಬೋಪಯ್ಯನ ಅರೆಸ್ಟ್ ಮಾಡಬೇಕು. ಫಸ್ಟು ಬೋಪಯ್ಯ ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದವ್ರೆ ಅಂತ ಹೇಳ್ತಾ ಇದ್ದಾರಲ್ಲ, ಸುಳ್ಳಿಗೆ ಮತ್ತೊಂದು ಹೆಸರೇ BJP. BJP ಶಾಸಕರು ಮಾನ ಸಿ ನಾನು ಮಾಡಿದ್ರೆ ನಂದು ಅಂತ ಹೇಳ್ಕೋಬೇಕ್ರಿ, ನಮ್ಮ ಕಾರ್ಯಕರ್ತ ಮಾಡೋನೆ ಅಂತ ಹೇಳಬೇಕು, ಹೇಳಿದ್ದಾನಲ್ವೇ ಅದು ಕಾಂಗ್ರೆಸ್ ಮಾಡೋದು ಅಂತ ಹೇಳ್ತಾರೆ. ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿ, ಯಾರು ಬೇಡ ಅಂತಾರೆ, ಕಾಂಗ್ರೆಸ್ ಅವ್ರು ಮಾಡೋರೆ ಅಂತ ಹೇಳಿದ್ದು ಹೇಳಿದ್ದಾನಲ್ವೇ. ಉದ್ದೇಶಪೂರ್ವಕ ಅಲಿಗೇಷನ್ ಕ್ರಿಯೇಟ್ ಮಾಡಿದಾರಂತ ಮುನಿರತ್ನ ಹೇಳ್ತಾರೆ. ಅವರು ಬೇಕು ಅಂತ ಅವರಲ್ಲಿ ಎಲ್ಲ ವಿಚಾರಗಳು ಫೇಲ್ ಆಯಿತು, ಡಿವಿಯೇಟ್ ಮಾಡಲಿಕ್ಕೆ ಕೆಲವು ಇಶ್ಯೂಸ್ನ ತೆಗೆದುಕೊಂಡು ಈ ರೀತಿ ಪ್ರಯತ್ನ ಮಾಡ್ತಾರೆ.
ನಾನು ಯಾರ ಮುಂದೊತ್ತಂಗೋ ಗೋಪೈಗೋ ಉತ್ತರ ಕೊಡ್ತಾ ಇರಲಿಲ್ಲ ನಾನು ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗೆ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಮ್ರತೆಯಿಂದ ನಮ್ಮ ಭಾವನೆ ನಮ್ಮ ನೋವು ನಮ್ಮ ಆಚಾರ ನಮ್ಮ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಕೊಡಗಿನಲ್ಲಿ ಸಿದ್ದರಾಮಯ್ಯನವರಿಗೆ ವಿರೋಧ ಇದ್ದಾಗಲೂ ಕೂಡ ಯಾಕೆ ಹೋಗ್ಬೇಕಾಗಿತ್ತು ಅಂದ್ರೆ ಪ್ರತಾಪ್ ಸಿಂಹ ಅವರು ಅವ್ರ ಮನೇನ ಅದು ಇಪ್ಪತ್ತಾರಕ್ಕೆ ಎಸ್ ಪಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಸರ್ ನನಗಿನ್ನ ಗೊತ್ತಿಲ್ಲ ನಿನ್ನೆ ಕರೆ ಕೊಟ್ಟಿದ್ದಾರೆ ನನಗಿನ್ನ ಗೊತ್ತಿಲ್ಲ ನಾನು ರಾತ್ರಿ ಸ್ವಲ್ಪ ಲೇಟ್ ಆಗಿತ್ತು ಮನೆಗೆ ಇವ್ರು ಸಾಹಸ ಎಂದ್ರೆ ಸ್ವಲ್ಪ ಮ್ಯಾಪ್ ಪ್ಲಾನ್ ಎಲ್ಲ ಚರ್ಚೆ ಮಾಡ್ತಿದ್ದೆ ಮ್ಯಾಪ್ ಹೆಂಗೆ ಮ್ಯಾಪ್ ಇದೆಯಲ್ಲ ಈ ಮ್ಯಾಪ್ನೆಲ್ಲ ಹಾಕಿ ಹೆಜ್ಜೆ ಹೆಜ್ಜೆ ಊರು ಊರು ಎಲ್ಲ ಲೆಕ್ಕಾಚಾರ ಹಾಕಿ ನೋಡ್ತಾ ಇದ್ದೆ ಪಾದಯಾತ್ರೆ ಎಲ್ಲಿ ಗಾಡಿ ನೆಸ್ಬೇಕು ಎಲ್ಲಿ ಊಟ ಹಾಕ್ಬೇಕು ಎಲ್ಲಿ ತಗ್ಬೇಕು ರಾಹುಲ್ ಗಾಂಧಿ ಅವರು ಯಾವ ಜಮೀನಲ್ಲಿ ಖಾಲಿ ಜಮೀನು ಬೇಕು ಟೆಂಟ್ ಹಾಕೋಕ್ಕೆ ಸೇವಾದಾರದವ್ರಿಗೆ ಟೆಂಟ್ ಬೇಕು ಊಟ ಬೇಕು ಮಲಗ ಜಾಗ ಬೇಕು ಇದೆಲ್ಲ ಚರ್ಚೆ ಮಾಡ್ತಿದ್ದೆ ಸ್ವಲ್ಪ ಲೇಟ್ ಆಗಿ ನಾನು ಬೆಂಗಳೂರಿಗೆ ಇವತ್ತು ರಾತ್ರಿ ಮಂಡಿಗೆ ಹೋಗ್ತಾ ಇದ್ದೀನಿ ಈ ರೂಟ್ ಮೇಲೆ ಮಂಡ್ಯ ರೂಟು ಅದಾದ್ಮೇಲೆ ಬೆಂಗಳೂರಿಗೆ ಹೋಗ್ತೀನಿ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ನನಗಿನ್ನ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಇಂಧನ ಇಲಾಖೆಯಲ್ಲಿ ಬಹಳಷ್ಟು ಒಡಹೊಕ್ಕಂದ ಆಗಿದೆ ಅದರಲ್ಲಿ ನಿಮ್ಮ ಇಲಾಖೆಯಲ್ಲಿ ಹೆಚ್ಚಾಗಿದೆ ಅಂತ ಸರ್ಕಾರ ತನಿಖೆ ಮಾಡಬೇಕು ಅಂತ ಆದೇಶ ಮಾಡಬಾರ್ದು ಲೇಟ್ ಮಾಡಬಾರ್ದು ಬರೀ ಖಾಲಿ ಸ್ಟೇಟ್ಮೆಂಟ್ ಮಾಡಬಾರ್ದು ಎರಡೇ ಡೋಂಟ್ ಡಿಲೇ ಇಟ್ ಲೇಟ್ ಮಾಡಬಾರ್ದು ಸಿ ಬಿ ಐಗಾರು ವಹಿಸ್ಬೇಕು ಇಡಿಗಾರು ವಹಿಸಿ ಇಲ್ಲ ಅವರ್ಯಾರು ಮಾಡ್ಲಿಕ್ಕೆ ಕೂಟೆ ಲೇಟೇ ಮಾಡಬೇಕು ಆಲ್ರೆಡಿ ಸಿದ್ದರಾಮಯ್ಯ ಅವರು ಟವಲ್ ಹಾಕಿದ್ದಾರೆ ಮೊದಲು ಟವಲ್ ಹಾಕಿದ್ದಾರೆ ಅವರು ಅಂತ ಹೇಳ್ತಾರೆ ಇನ್ನೊಂದು ಕೆಂಪೇಗೌಡ ಜಯಂತಿ ಬರ್ತೀನಿ ಮಾತಾಡ್ತೀನಿ.